ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ನಮ್ಮ ಹೆಸರು ಮಧುಕರ್ ಅಂತ. ನಾವು ಆಣಿಗೆರೆ, ನಮ್ಮದು ಚನ್ಮಣ ತಾಲೂಕು ಮಳ್ಳೂರು ಹೋಬಳಿ. ನಾವು ಆಣಿಗೆರೆ. ನಮ್ಮದು ಯಾವ ಜಿಲ್ಲೆ ಸರ್? ನಮ್ಮದು ರಾಮನಗರ ಜಿಲ್ಲೆ. ಏನು ಮಾಡ್ಕೊಂಡಿದ್ದೀರಿ ಸರ್? ನಾವು ವ್ಯವಸಾಯ ಮಾಡ್ತಿದ್ದೀವಿ. ಎಷ್ಟು ಎಕರೆ ಹೊಲ ಇದೆ ಸರ್? ನಮ್ಮದು ಟೋಟಲ್ 3 ಎಕರೆ ಇದೆ. ಬೆಸ್ಟ್ ವಾಟರ್ ಫೈಂಡರ್ ಅವರಿಂದ ಏನು ಪಾಯಿಂಟ್ ಮಾಡಿಸಿದ್ರಿ? ಸೊ ನಿಮ್ಗೆ ಅವ್ರ ಬಗ್ಗೆ ಹೇಗೆ ಮಾಹಿತಿ ಸಿಕ್ತು ಸರ್? ನಮಗೆ ಇಲ್ಲಿ ನಮ್ಮ ಸ್ನೇಹಿತರು ಈ ಥರ ಸರ್ ಜರ್ನಲಿಸ್ಟ್ ಈ ಥರ ಮಾಡ್ತಾರೆ, ನಮಗೆ ಈ ಮಾಡಿಸೋಕೆ ಈ ಥರ ಮಾಡಿಸ್ತೀರಾ ಕರೆಸ್ತೀವಿ ಅಂತ ಹೇಳಿದ್ರು. ಸರಿ ಆಯ್ತು, ನಾವು ಕಾಯಿಲೆ ಮತ್ತು ಈ ಥರಲ್ಲೆಲ್ಲ ಕಡ್ಡಿಲಿ ಇವೆಲ್ಲ ಮಾಡ್ತಿದ್ರು ಅವರು ಎಲ್ಲ. ನಾವು ಮೊದಲೇ ಅವ್ರ ಕೈಲಿ ಒಂದು 2-3 ಸತಿ ಮಾಡಿ ನಮ್ಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅವ್ರ ಕಡೆಯಿಂದ. ಮತ್ತು ನಾವು ಇವ್ರನ್ನ ನಮ್ಮ ಸ್ನೇಹಿತರ ಹತ್ರ ನಂಬರ್ ತೊಗೊಂಡು ಇವ್ರು ಕಾಲ್ ಮಾಡಿ ಬರೋಳ್ದಾಗ ಇವ್ರು ಬಂದು ನಮಗೆ ಬರ್ತೀವಿ ಅಂತ ಡೇಟ್ ಕೊಟ್ಟರು. ಆ ಡೇಟಲ್ಲಿ ಬಂದು ನಮಗೆ ಮತ್ತೆ ಮಾಡಿದ್ರು ಸರ್ ಇದು ಎಲ್ಲ ಇದು ಬರೋ ಥರ ಸರ್ ಇದು ಮಾ ಅವರು ಎಲ್ಲ ತಂದು ಇದು ಮಾಡಿಕೊಂಡು ಮಾಡಿದ್ರು ನಮಗೆ. 3-4 ಲೇಯರ್ ಹೇಳಿದ್ರು, ಲೇಯರ್ ಬೈ ಲೇಯರ್ ಈ ಥರ ಸಿಗುತ್ತೆ ಅಂತ. ಫಸ್ಟು ನಮಗೆ ಒಂದು 80 ಅಡಿಗೆ ಒಂದು ಲೇಯರ್ ಸಿಕ್ತು. ತಿರ್ಗಾ ಮತ್ತೆ ಅವರು 1000 ಅಡಿ ಫಿಟ್ ಹೊಡಿಬೇಕು ಅಂತ ಹೇಳಿದರು. ಮತ್ತು 80 ಅಡಿ ಸಿಕ್ಕಿದ್ದು, ಮತ್ತು ನಮಗೆ 735 ಅಡಿಗೆ ನೀರು ಸಿಕ್ತು ಇನ್ನೊಂದು. ಮತ್ತು ಇನ್ನೂ 1000 ಅಡಿ ಹೊಡಿಬೇಕು ಅಂತ ನಾವು ಇಲ್ಲ ಅಷ್ಟೇ ಸ್ಟಾಪ್ ಮಾಡಿದ್ದೀವಿ, ನಾವು ಸಾಕಾಗುತ್ತೆ ಅಂದ್ಬಿಟ್ಟು. ಇವಾಗ ನಮಗೆ ನೀರಿಂದು ಸಮಸ್ಯೆ ಇಲ್ಲ, ನಮಗೆ ನೀರು ಇದಾಗುತ್ತೆ. ಈ ಟೆಕ್ನಾಲಜಿ ಈಗೇನು ನಿಮಗೆ ತೋರಿಸಿದ್ರಲ್ಲ, ಈ ಟೆಕ್ನಾಲಜಿ ಮುಂಚೆ ಏನಾದರೂ ನೋಡಿದ್ರಾ ಸರ್? ನಮ್ಮ ಮೊದಲೇನು ನೋಡಿರಲಿಲ್ಲ, ಇದೇ ಪ್ರಶ್ನೆ ನೋಡಿರೋದು. ನಮ್ಗೆ ಮೊದಲೆಲ್ಲ ತೆಂಗಿನಕಾಯಿಲಿ ಮತ್ತು ಕಡ್ಡೀಲಿ ಇಲ್ಲಿ ನಮ್ಮ ಸ್ಥಳೀಕರು ಮಾಡ್ತಿದ್ರು, ಅವರು ಮಾಡಿದ್ದು ನಮ್ಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗಿರಲಿಲ್ಲ. ಈಗೇನು ಮಷಿನ್ ಹಿಡ್ಕೊಂಡು ಮಾಡ್ತಾರೆ, ಸೈಂಟಿಫಿಕ್ ವೇದಿಂದ ಮಾಡ್ತಾರೆ, ಅದ್ರ ನಿಮಗೆ ಫಸ್ಟ್ ಅನುಭವ ಆಗಿದೆ? ಹೌದು, ಫಸ್ಟ್ ಅನುಭವ ಆಗಿದೆ ನಮಗೆ. ನೀವು ಅದನ್ನು ಸಂಪೂರ್ಣವಾಗಿ ನಂಬ್ತೀರಾ? ನಂಬ್ತೀವಿ ಸರ್. ವೈಜ್ಞಾನಿಕ ವಿಧಾನದಿಂದ ಮಾಡೋದನ್ನು ನಂಬ್ತೀರಾ? ನಾನು ನಂಬ್ತೀವಿ ಸರ್, ಯಾಕೆಂದರೆ ನಮಗೆ ನಮ್ಮದೇ ಈಗ ಹೇಳಿದರು ಅವರು 1000 ಫಿಟ್ ಹೊಡೆ 900 1000 ಹೊಡಿಬೇಕು ಅಂತ ಹೇಳಿದರು. ಅದೇ ಥರ ಅವರು ಹೇಳಿದ್ದು ನಾವು ಹಂಗೆ ವೆಯ್ಟ್ ಮಾಡ್ದೋ, ಯಾಕೆಂದ್ರೆ ನಮಗೆ 700 ಅಡಿ ಕ್ರಾಸ್ ಆಯ್ತಾದರೂ ನೀರು ಸಿಕ್ಕಿರಲಿಲ್ಲ. ಆಮೇಲೆ ನಮಗೆ ಒಂದು ಸ್ವಲ್ಪ ಭಯ ಆಗಿತ್ತು, ಇನ್ನು ಇವ್ರು ಹೇಳಿದರು 900 ಅಡಿ ಗಂಟು ಹೊಡಿಲೇಬೇಕು ನೀವು ಅಂತ ಹೇಳಿದರು. ಹಾಗಾಗಿ ನಾವು 900 ಅಡಿವರೆಗೂ ಹೊಡಿಸ್ತದೋ, ಆಮೇಲೆ 730 ಅಡಿಗೆ ನೀರು ಸಿಕ್ತು ನಮಗೆ. ಎಷ್ಟು ಬೋರ್ವೆಲ್ ಪಾಯಿಂಟ್ ಫೇಲ್ಯೂರ್ ಆಗಿದೆ ಸರ್? ಸರ್ ನಮ್ದು ಇಲ್ಲ, ಇದೇ ಪ್ರಶ್ನೆ ನಮ್ಮದು, ಇದೇ ಪ್ರಶ್ನೆ ಇದೆ. ಸಕ್ಸಸ್ ಆಯಿತು ಸರ್. ನಮಗೆ 1.5 ಇಂಚು 2.5 ಇಂಚು ನೀರು ಸಿಕ್ಕಿದೆ. ನಮ್ಮ ಟೋಟಲ್ಲಿ ನಮಗೆ 7 ಎಕರೆ ಇದೆ. ನೀರು ಆಯ್ತಾ? ಡ್ರಿಪ್ 3 ಎಕರೆ ಮೇಂಟೈನ್ ಮಾಡ್ತಾಯಿದ್ವಿ ಸರ್. ತೆಂಗು ಇದೆ, ಟೊಮೊಟೊ ಹಾಕ್ತಿದ್ದೋ, ಮತ್ತೆ ರಾಗಿ ಬೇಸಾಯ ವ್ಯವಸಾಯ ಮಾಡ್ತಿದ್ದೋ, ಜೋಳ ಹಾಕ್ತಿವಿ. ಬಟ್ ಈಗೆಲ್ಲ ಅದನ್ನ ಕ್ಯಾರಿ ಮಾಡ್ತಾ ಇದೆ ಎಲ್ಲ, ಒಂದು ಅದನ್ನ ನೀರನ್ನ ಬಳಸ್ಕೊಳ್ತಾ ಇದ್ವಿ. ಹೌದು, ಯೂಸ್ ಮಾಡ್ತಿದ್ದೀವಿ ಸರ್, ನೀರೆಲ್ಲ ಯೂಸ್ ಮಾಡ್ತಿದ್ವಿ. ಇವಾಗ ಬೇರೆ ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಧಾನವನ್ನ ಪರಿಚಯಿಸ್ಲಿಕ್ಕೆ ನಿಮ್ಮಿಂದ ಹೇಗೆ ಹೇಳ್ತೀರಿ? ಇದನ್ನ ಅವರು ಮಾಡಿಸ್ಬೋದಾ ಅಥವಾ ಮಾಡಿಸ್ಬಾರ್ದ? ಇಲ್ಲ ಸರ್, ಇದು ಅನುಕೂಲ ಇದೆ, ಯಾಕೆಂದರೆ ಕಾಯಿಲೆ ಮತ್ತು ಕಡ್ಡಿಲಿ ಈ ಥರದ್ದೆಲ್ಲ ಮಾಡೋದು ಅದ್ರ ಮೇಲೆ ನಂಬಿಕೆ ಇಲ್ಲ ನಮಗೆ. ಈ ಇದ್ರ ಮೇಲೆ 100% ನನಗೆ ಒಪ್ಪಿದೆ, ಯಾಕೆಂದರೆ ನಮ್ಮ ಸ್ನೇಹಿತರು ಹೇಳಿದ್ರು ಈ ಕಡೆ ಕೆಸ್ತೂರು ಕಡೆಯವರು ನಮಗೆ ನಿಯರೆಸ್ಟ್, ಅವರೇ ಹೇಳಿದರು ಫೋನ್ ಮಾಡಿ. ಆ ಕಡೆ ಎಲ್ಲ 1000 ಅಡಿ ಗಂಟು ಇವರು 1200 ಅಡಿವರೆಗೂ ಹೊಡೆಸಿದ್ದಾರೆ. ಹಂಗಾಗಿ ಎಲ್ಲ ಸಕ್ಸಸ್ಫುಲ್ ಆಗಿದೆ, 90% ಆಲ್ಮೋಸ್ಟ್ ಎಲ್ಲ ಸಕ್ಸಸ್ಫುಲ್ ಆಗಿದೆ. ನೀರು ಬಂದಿದೆ, ಇವ್ರು ಹೇಳಿದ ರೀತಿ ನೀರು ಬಂದಿದೆ. ನಮಗೂ ಅವ್ರು ಹೇಳಿದ ರೀತಿ ನೀರು ಬತ್ತು. ನಾವು ಡೌಟ್ ಮೇಲೆ, ನಮ್ಗೆ ಫಸ್ಟ್ ಟೈಮ್ ಅಲ್ವಾ, ನಾವು ಇವ್ರು ಕರೆಸಿ ಚೆಕ್ ಮಾಡಿದ್ಮೇಲೆ ನಮಗೂ ಇವ್ರದ್ದು ನಂಬಿಕೆ ನಮಗೆ ಕನ್ಫರ್ಮ್ ಆಗಿದೆ. ಓಕೆ ಸರ್, ನಿಮ್ಮ ರೈತರಿಗೆ ಏನು ಹೇಳಕ್ಕೆ ಒಂದು ಸಲಹೆ ಕೊಡ್ತೀರಿ ತಾವು? ರೈತರಿಗೆ ಅಂತಂದರೆ ನಾವು ಈಗ ರೈತರು ಕಾಯಿಲೆ ಮತ್ತು ಕಡ್ಡಿಲಿ ಅವೆಲ್ಲ ಮಾಡ್ತಾ ಇರೋದು, ಅದು ಒಂದು ಸ್ವಲ್ಪ ಒಂದು ಸಣ್ಣ ಎಳೆ ಇದ್ರೂ ಅದು ತೋರುತ್ತೆ. ಇದು ಇವರು ಮಾಡೋ ಈ ಮಿಷಿನರಿಲಿ ಮಾಡೋದ್ರಿಂದ ಇವರು ಈ ಸಣ್ಣ ಎಳೆ ಅವೆಲ್ಲ ಕೊಡಲ್ಲ ಇವರು, ಯಾಕೆಂದರೆ ನೀರು 2.5 ಇಂಚು 2.5 ಇಂಚು ಮೇಲಿದ್ದರೆ ನೀರು ಇವರು ನೀರು ಅದೇ ಅಂತ ಹೇಳ್ತಾರೆ ಇವರು. ಇಷ್ಟೇ ಅದೇ ಕನ್ಫರ್ಮಾಗಿ ಹೇಳ್ತಾರೆ ಇವರು. ಇಲ್ಲ ಮಾಡಿಸ್ಬೇಡಿ ಅಂತ ಹೇಳ್ತಾರೆ, ಸಣ್ಣ ಎಳೆ ಎಲ್ಲ ಕೊಡೋದಲ್ಲ. ಸಣ್ಣ ನೀರಾವರಿ ಬಂದರೆ ಅದೆಲ್ಲ ಮಾಡಿಸ್ಲೇಬೇಡ, ಸುಮ್ಮನೆ ಯಾಕೆ ಅಷ್ಟೊಂದು ವೇಸ್ಟ್ ಮಾಡ್ತೀರಾ, 1 ಲಕ್ಷ 2 ಲಕ್ಷ ಯಾಕೆ ಸುರಿತೀರಾ, ವೇಸ್ಟ್ ಮಾಡ್ತೀರಾ ದುಡ್ಡು ಅಂದ್ಬಿಟ್ಟು ಇವರು ಬೇರೆ ಪಾಯಿಂಟ್ ಕೊಡ್ತಾರೆ. ಮತ್ತು ನೀರೇ ಇಲ್ಲ ಅಂತ ಹೇಳ್ಬಿಡ್ತಾರೆ ಭೂಮಿಲಿ ಲ್ಯಾಂಡಲ್ಲಿ. ಹಾಂ, ನಮಗೆ ಪಕ್ಕ ಮಾಹಿತಿ ಇನ್ಫಾರ್ಮೇಶನ್ ಕೊಟ್ಟೇ ಕೊಡ್ತಾರೆ, ಅವ್ರು ಹೇಳಿರತ್ತೆ ಅಂತ ನಮಗೆ ನೀರಾಗಿದೆ. ಓಕೆ ಸರ್, ತಮಗೆ ಟೆಸ್ಟ್ ವಾಟರ್ ಫೈಂಡರ್ ಕಡೆಯಿಂದ ಮತ್ತೊಮ್ಮೆ ಧನ್ಯವಾದಗಳು. ಧನ್ಯವಾದಗಳು ಸರ್. ನಮಸ್ತೆ ಸರ್.